ಬೇರೆ ಇನ್ನೇನಾದ್ರೂ ರಾಸಾಯನಿಕಗಳನ್ನ ಬಳಸಿದ್ರಾ ಸರ್? ಏನು ಬಳಸಿಲ್ಲ ಮೇಡಮ್. ಇವಾಗ ಶುಂಠಿ ಬೆಳೆಗೆ ಮಾಡ್ಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ತು ಸರ್? ಮೇಡಮ್, ಹೋದ ಸಲ ಭಾಳ ಕೊಳೆ ಇತ್ತು ಮೇಡಮ್, ಭಾಳ ಕೊಳೆ ಅಂತ. ಆ ಟೈಮಲ್ಲಿ ನಿಮ್ದು ಕಂಪ್ನಿದು ಜೀರಕ್ಷಕ್ಕೂ ಜಿಯಸ್ತ್ರ ಸ್ಪ್ರೇ ಮಾಡಿದ್ದೆ ಮೇಡಮ್, ಒಂದೇ ಸಲ ಕಂಟ್ರೋಲ್ ಆಗಿತ್ತು ಮೇಡಮ್ ಕೊಳೆ, ಕೆಂಪು ಕೊಳೆ ಅಲ್ಲ. ಹಾಗಾಗಿ ಈ ಸಲ ಅಷ್ಟು ಇದರಲ್ಲೇ ಮಾಡೋಣ ಅಂತ ಇದಾಗಿದೆ ಮೇಡಮ್. ಅಂದ್ರೆ ಹೋದ ಸಲ ನೀವು ಸ್ವಲ್ಪ ಸಮಸ್ಯೆ ಆಗಿತ್ತು, ರಾಸಾಯನಿಕಗಳನ್ನ ಬಳಸಿ ಶುಂಠಿ ಮಾಡ್ತಾ ಇದ್ದಾರೋ ಸಮಸ್ಯೆ ಆದಾಗ ಕೆಂಪು ಕೊಳೆ ಬಹಳ ಇದ್ದ ಟೈಮಲ್ಲಿ ಇದನ್ನ ಬಳಸಿದೆ ಮೇಡಮ್. ಸರ್ ನಮಸ್ತೆ, ತಮ್ಮ ಹೆಸರು ಊರು ಉಳಿಗಿನಕಟ್ಟೆ ಅಂತ, ಶಿಕಾರಿಪುರ ತಾಲೂಕು ಶಿವಮೊಗ್ಗ ಡಿಸ್ಟಿಕ್ ಬರುತ್ತೆ. ಸರ್ ಟೋಟಲಿ ಯಾವ ಯಾವ ಬೆಳೆಗಳನ್ನ ನೀವು ಮಾಡ್ತಾ ಇದ್ದೀರಾ ಸರ್? ಮೇಡಮ್ ಜೋಳ ಹಾಕ್ತೀನಿ, ಅಡಿಕೆ ಇದೆ, ಶುಂಠಿ ಹಾಕ್ತೀನಿ. ಈ ಎಲ್ಲ ಬೆಳೆಗಳಿಗೂ ನಮ್ಮ ಗೋಲ್ಡನ್ ಸೈಲ್ ಉತ್ಪನ್ನಗಳನ್ನ ಬಳಸಿದಿರಾ ಅಥವಾ ಯಾವ ಯಾವ ಬೆಳೆಗೆ ಬಳಸ್ತಾ ಇದ್ದೀರಾ? ಶುಂಠಿ ಅಡಿಕೆಗೆ ಬಳಸ್ತಾ ಇದ್ದೀನಿ. ಶುಂಠಿ ಅಡಿಕೆಗೆ ಬಳಸ್ತಾ ಇದ್ದೀರಾ, ಜೋಳಕ್ಕೆ ಬಳಸಿಲ್ಲ. ಬೀಜೋಪಚಾರವನ್ನ ಬಳಸ್ಕೊಂಡ್ರೆ ಜೋಳ ಕೂಡ ಚೆನ್ನಾಗಿ ಬೆಳಿಬಹುದು. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಟ್ರಯಲ್ ನೋಡಿ. ಮತ್ತೆ ಇದು ಸರ್ ಶುಂಠಿ ಎಷ್ಟು ತಿಂಗಳು ಬೆಳೆ ಸರ್ ಇದು? ಮೇಡಮ್ ಒಂದೂವರೆ ತಿಂಗಳಾಗಿದೆ ಮೇಡಮ್ ಶುಂಠಿ ಬೆಳೆ. ಇದರಲ್ಲಿ ಒಂದು 5-6 ಮರಿ ಇದೆ ಮೇಡಮ್. ಐದು ಆರು ಮರಿ ಇದೆ ನೋಡಬಹುದು. ದಂಡೆಲ್ಲ ದಪ್ಪ ಇದೆ ಮೇಡಮ್, ದಪ್ಪ ಇದೆ. ಲೇಟ್ ಹಾಕಿದ್ರೆ ಶುಂಠಿ ಗೆಡ್ಡೆ ಒಡೆಯಲ್ಲ ಅಂತಾರೆ ಮೇಡಮ್. ಇದು ಲೇಟ್ ಹಾಕಿದ್ರು ಪರವಾಗಿಲ್ಲ ಮೇಡಮ್, ತುಂಬಾ ಚೆನ್ನಾಗಿ ಬಂದಿದೆ. ಯಾವ ತಿಂಗಳಲ್ಲಿ ಹಾಕಿದ್ದು? ಇದು ಮೇ ಎಂಡ್ ಅಲ್ಲಿ ಹಾಕಿದ್ದು. ಜೂನ್ ಫಸ್ಟ್ ವೀಕ್ ಅಲ್ಲಿ ಹಾಕಿದ್ರೆ ಎಷ್ಟು ಅಂದ್ರೆ 1 ಎಕರೆ ನಾಟಿ ಮಾಡಿದೀನಿ ಅಂತ ಹೇಳಿದ್ರಿ. ಹಾ ಮೇಡಮ್. ಸರ್ ಇವಾಗ ಶುಂಠಿ ಬೆಳೆಗೆ ಮಾಡ್ಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ತು ಸರ್? ಮೇಡಮ್ ಹೋದ ಸಲ ಬಹಳ ಕೊಳೆ ಇತ್ತು ಮೇಡಮ್, ಬಾಳ ಕೊಳೆ ಅಂತ. ಆ ಟೈಮಲ್ಲಿ ನಿಮ್ದು ಕಂಪ್ನಿದು ಜೀರಕ್ಷಕ್ಕು ಜಿಯಸ್ತ್ರ ಸ್ಪ್ರೇ ಮಾಡಿದ್ದೆ ಮೇಡಮ್, ಒಂದೇ ಸಲ ಕಂಟ್ರೋಲ್ ಆಗಿತ್ತು ಮೇಡಮ್ ಕೊಳೆ, ಕೆಂಪು ಕೊಳೆ ಅಲ್ಲ. ಹಾಗಾಗಿ ಈ ಸಲ ಅಷ್ಟು ಇದರಲ್ಲೇ ಮಾಡೋಣ ಅಂತ ಇದಾಗಿದೆ ಮೇಡಮ್. ಅಂದ್ರೆ ಹೋದ ಸಲ ನೀವು ಸ್ವಲ್ಪ ಸಮಸ್ಯೆ ಆಗಿತ್ತು, ರಾಸಾಯನಿಕಗಳನ್ನ ಬಳಸಿ ಶುಂಠಿ ಮಾಡ್ತಾ ಇದ್ದಾರೋ ಸಮಸ್ಯೆ ಆದಾಗ ಕೆಂಪು ಕೊಳೆ ಬಹಳ ಇದ್ದ ಟೈಮಲ್ಲಿ ಇದನ್ನ ಬಳಸಿದೆ. ಹೌದು, ಅವರು ಅಡಿಕೆಗೆ ಬಳಸ್ತಾ ಇದ್ರು. ನಮ್ಮ ರಕ್ಷಕ ಅಸ್ತ್ರ ಮತ್ತೆ ಅರೇಕಪ್ಪ ಅವರೆಲ್ಲ ಅವ್ರ ಹತ್ರ ಯಾವಾಗ್ಲೂ ಸ್ಟಾಕ್ ಇರುತ್ತೆ. ಹೌದು, ಸ್ಟಾಕ್ ಇರುತ್ತೆ. ಯಾಕೆಂದ್ರೆ 3,000 ಅಡಿಕೆ ಗಿಡಗಳಿಗೆ ನಮ್ಮ ಉತ್ಪನ್ನಗಳನ್ನ ಬಳಸ್ತಾ ಇರೋದ್ರಿಂದ ಮತ್ತೆ ಆ ಟೈಮಲ್ಲಿ ನಮ್ದು ಶುಂಠಿ ಈ ತರ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದಾಗ ನಾವು ಈ ಉತ್ಪನ್ನವನ್ನ ಒಂದ್ಸಲ ಟ್ರಯಲ್ ನೋಡಿ ಏನಾದ್ರೂ ಅನುಕೂಲ ಆಗ್ಬೋದು ಅಂತ ಹೇಳಿದ್ದು. ಆದ್ರೆ ಆಕ್ಚುಲಿ ಇಷ್ಟು ಚೆನ್ನಾಗಿ ಫಲಿತಾಂಶ ಬಂದಿದೆ, ಬಹಳ ಚೆನ್ನಾಗಿ ಬಂದಿದೆ. ಎರಡ್ಸಲ ಟ್ರಂಚಿಂಗ್ ಮಾಡಿದ್ದೀನಿ ಮೇಡಮ್, ಜೀರಕ್ಷಕ್ ಒಂದ್ಸಲ ಸ್ಪ್ರೇ ಕೊಟ್ಟಿದ್ದೀನಿ, ಪರವಾಗಿಲ್ಲ ಮೇಡಮ್, ಚೆನ್ನಾಗಿ ಬಂದಿದೆ, ಹೆಲ್ತಿ ಆಗಿದೆ ಮೇಡಮ್. ಹೆಲ್ತಿ ಆಗಿದೆ. ಬೇರೆ ಇನ್ನೇನಾದ್ರು ರಾಸಾಯನಿಕಗಳನ್ನ ಬಳಸಿದ್ರಾ ಸರ್? ಏನು ಬಳಸಿಲ್ಲ ಮೇಡಮ್. ಸರ್ ಈಗ ರಾಸಾಯನಿಕಗಳನ್ನ ಬಳಸೋದು ಉತ್ತಮ ಅನ್ಸಿದ್ಯಾ? ಯಾಕಂದ್ರೆ ಕಡಿಮೆ ಖರ್ಚಲ್ಲಾಗುತ್ತೆ ಮೇಡಮ್, ಗೋಲ್ಡನ್ ಸೆಲ್ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ರಾಸಾಯನಿಕ ಜಾಸ್ತಿ ಹೋಗುತ್ತೆ ಮೇಡಮ್, ಇದ್ರ ಕಡಿಮೆ ಖರ್ಚಲ್ಲಾಗುತ್ತೆ. ಸರ್ ಏನು ಅಂದ್ರೆ ರಾಸಾಯನಿಕಗಳನ್ನ ಬಳಸಿ ಹೋದ ವರ್ಷ ಶುಂಠಿ ಮಾಡಿದೀರಾ, ಈ ವರ್ಷ ನಮ್ಮ ಗೋಲ್ಡನ್ ಸೈಲ್ ಬೀಜೋಪಚಾರನ ಸರ್ ಫಸ್ಟ್? ಬೀಜೋಪಚಾರ ಅಂತಂದ್ರೆ ವೆಚ್ ಪವರ್ ಬೀಜೋಪಚಾರ ಮಾಡಿದ್ದೆ ಮೇಡಮ್, ಅದು ನಮ್ಮ ಹತ್ರ ಬೀಜೋಪಚಾರ ಇರಲಿಲ್ಲ, ಟೈಮ್ ಆಗುತ್ತೆ ಅಂತ ಅದರಲ್ಲೇ ಮಾಡಿದ್ದೆ ಮೇಡಮ್. ಆದ್ರೂ ಚೆನ್ನಾಗಿ ಬಂದಿದೆ ಮೇಡಮ್. ಮತ್ತೆ ವೆಚ್ ಪವರ್ ಎಷ್ಟು ಸಲ ಬಿಟ್ಟಿದ್ದೀರಾ? 2 ಸಲ ಬಿಟ್ಟಿದ್ದೀನಿ ಮೇಡಮ್. 2 ಸಲ ಬಿಟ್ಟಿದ್ದೀರಾ. ಮತ್ತೆ ಸ್ಪ್ರೇ ಏನೇನ್ ಮಾಡಿದ್ದೀರಾ ಸರ್? ಜೀರಕ್ಷಕ ಗ್ರೀನ್ ಗೋಲ್ಡ್ ಜಿ ಅಸ್ತ್ರ ಹಾಕಿ ಸ್ಪ್ರೇ ಮಾಡಿದ್ದೀನಿ ಮೇಡಮ್, ಒಂದ್ಸಲ ಸ್ಪ್ರೇ ಮಾಡಿ. ಒಂದ್ಸಲ ಅಷ್ಟೇ, ಬೇರೆ ಇನ್ನೇನು ಮಾಡಿಲ್ಲ? ಏನು ಮಾಡಿಲ್ಲ ಸರ್. ಈ ವರ್ಷ ಸಂಪೂರ್ಣ ಬೆಳೆ ನಮ್ಮ ಗೋಲ್ಡನ್ ಸೈಲ್ ಅಲ್ಲಿ ಮಾಡಿ. ಅಟ್ ಲೀಸ್ಟ್ ಈಗ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂದ್ರೆ ಪ್ರತಿ ವರ್ಷ ರಾಸಾಯನಿಕಗಳನ್ನ ಬಳಸಿ ಮಾಡ್ತಾ ಇದ್ದಿದ್ ಬೆಳೆಗೂ ಈ ವರ್ಷ ಗೋಲ್ಡನ್ ಸೈಲ್ ಮಾತ್ರ ಬಳಸಿ ಮಾಡೋ ಬೆಳೆಗೂ ಬಹಳ ವ್ಯತ್ಯಾಸ ನಿಮಗೆ ಗೊತ್ತಾಗುತ್ತೆ. ಮತ್ತೆ ಈ ಅಡಿಕೆ ಗಿಡಕ್ಕೂ ಸರ್ ಇಲ್ಲಿ ತೋರಿಸಿ, ಅಡಿಕೆ ಗಿಡಗಳಿಗೂ ನಮ್ಮ ಗೋಲ್ಡನ್ ಸೈಲ್ನ ಬಳಸಿ ನೀವು ಬಳಸಿ ಎಷ್ಟು ತಿಂಗಳಿಗೆ ಒಂದೊಂದ್ಸಲ ಕೊಡ್ತಾ ಇದ್ದೀರಾ ಸರ್ ಈ ಚಿಕ್ಕ ಅಡಿಕೆ ಗಿಡಗಳಿಗೆ? ಚಿಕ್ಕ ಅಡಿಕೆ ಇಯರ್ಲಿ ಒಂದು ಟೈಮ್ ಕೊಡ್ತಾ ಇದ್ದೀನಿ, ವರ್ಷಕ್ಕೆ ಒಮ್ಮೆ ಮಾತ್ರ. 2 ಸರಿ 2 ಸಲ ಕೊಡಿ ಸರ್. ಆ ವರ್ಷಕ್ಕೆ ಒಮ್ಮೆ ಕೊಟ್ರೂ ಇದು ನಾಟಿ ಮಾಡಿ ಎಷ್ಟು ವರ್ಷ ಆಯ್ತು ಸರ್? 1 ವರ್ಷ ಆಯ್ತು. ನಾವು ನೀವು ಆಕ್ಚುಲಿ ನಾವು ಬಂದಾಗ ನಿಮ್ ತೋಟಕ್ಕೆ ಬಂದಾಗ ಇದು ಬೀಜೋಪಚಾರ ಮಾಡಿ ನಾಟಿ ಮಾಡಿದ್ರು, ಈಗ 1 ವರ್ಷದ ಗಿಡ ಹಿಂಗಾಗಿದೆ ಸರ್. ಅಲ್ಲಲ್ಲಿ ಎಲೆ ಒಣಗೋ ತರ ಕಾಣಿಸ್ತಾ, ಅದು ನೀರ್ ಕಡಿಮೆ ಆಗಿತ್ತು ಮೇಡಮ್ ಈ ಸಲ ಒಂದ್ಸಲ. ಆದ್ರೂ ಗಿಡ ಸುಳಿ ಎಲ್ಲ ಚೆನ್ನಾಗಿದೆ ಮೇಡಮ್, ಸುಳಿ ಎಲ್ಲ ಚೆನ್ನಾಗಿದೆ. ಅಂದ್ರೆ ಈಗ ಹೊಸ ಗರಿಗಳೆಲ್ಲ ಗ್ರೀನಿಶ್ ಆಗಿ ನೋಡಿ. ಅಲ್ಲಿ ಎಷ್ಟು ದಿನದ ಹಿಂದೆ ಕೊಟ್ಟಿದ್ದು ಪ್ರಾಡಕ್ಟ್ ಇದಕ್ಕೆ? ಎಷ್ಟು ತಿಂಗಳಾಗಿರ್ಬೋದು? 3 ತಿಂಗಳಾಗಿದೆ ಸರ್. 3 ತಿಂಗಳಾಗಿದೆ. ವರ್ಷಕ್ಕೆ ಒಮ್ಮೆ ಮಾತ್ರ ಕೊಡ್ತಾ ಇದ್ದಾರೆ. ಆಕ್ಚುಲಿ ನಾವು ವರ್ಷಕ್ಕೆ 2 ಸಲ ಬಳಸಿ ಚಿಕ್ಕ ಗಿಡಗಳಿಗೆ, ಮತ್ತೆ ಈ ದೊಡ್ಡ ಗಿಡಕ್ಕೆ ಮಾತ್ರ ವರ್ಷಕ್ಕೆ 3 ಟೈಮ್ ಕೊಡ್ತಾರೆ. 3 ಟೈಮ್ ಹೌದು, ಅದನ್ನ ಮಾಡ್ತಾ ಇದ್ದಾರೆ ಸರ್. ದೊಡ್ಡ ಗಿಡ ಎಷ್ಟು ತಿಂಗಳದ್ದು ಸರ್ ಇವಾಗ? ಎಷ್ಟು ವರ್ಷದ? 7 ವರ್ಷ ಮೇಡಮ್. 7 ವರ್ಷದ್ದು. ಎಷ್ಟನೇ ವರ್ಷದಿಂದ ತೆಗಿತಾ ಇದ್ದೀರಾ? 5ನೇ ವರ್ಷದಿಂದ ಸ್ಟಾರ್ಟ್ ಆಗಿದೆ. 5ನೇ ವರ್ಷದಿಂದ ಪ್ರಾರಂಭ ಮಾಡಿದ್ದೀರಾ. ಮತ್ತೆ ಅದಕ್ಕೆ ಬೇರೆ ಏನಾದ್ರೂ ರಾಸಾಯನಿಕಗಳನ್ನ ಬಳಸಿದ್ದೀರಾ? ಗೋಲ್ಡನ್ ಸ್ಟೈಲ್ ಮಾತ್ರ. ಬಹಳ ಆಳದಂತ ತೋಟ ಅದು. ಹೌದು, ಆ ತೋಟದ್ದು ನಮ್ದು ಬಿಫೋರ್ ವಿಡಿಯೋ ಕೂಡ ಇದೆ. ಕೊಳೆ ರೋಗ ಅಂದ್ರೆ ಮೇಲ್ಗಡೆ ಫ್ಲಾಟ್ ಅಲ್ಲಿ ಶುಂಠಿ ಬೆಳೆ ಮಾಡಿ ಆ ಕೊಳೆ ಎಲ್ಲ ಆಗಿರೋದ್ರಿಂದ ತುಂಬಾ ಗಿಡ ಹೋಗ್ಬಿಟ್ಟಿತ್ತು ಅಲ್ವಾ ಸರ್? ಫೇಸ್ಬುಕ್ ಅಲ್ಲಿ ಇದೆ ಮೇಡಮ್, ವಿಡಿಯೋ ಫೇಸ್ಬುಕ್ ಅಲ್ಲಿ ಇದೆ. 32 ಗಿಡಗಳು ಸುಳಿ
ಕೊಳತೋಗಿದ್ದು ಹೊಸದಾಗಿ ಚಿಗರಿರೋಂತ 32 ಗಿಡಗಳು ನಾವು ಅವಾಗ ಹೋದ ವರ್ಷ ಬಂದಾಗ 32 ಗಿಡಗಳನ್ನ ನಾವು ತೋಟ ಪೂರ್ತಿ ಓಡಾಡಿ ಕೌಂಟ್ ಮಾಡಿ ಹಾಕಿದ್ದೋ. ಇವತ್ತು ತುಂಬಾನೇ ಬದಲಾವಣೆ ಆಗಿದೆ. ಇನ್ನೂ ನಾವು ಬಂದಾಗ 32 ಇತ್ತು. ಇವ್ರ ಫಾದರ್ ಕೂಡ, ಇವ್ರ ತಂದೆಯವ್ರು ನಮ್ಮ ಜೊತೆಗಿದ್ರು, ಅವರೇ ನಮಗೆಲ್ಲ ಮಾಹಿತಿಯನ್ನು ಕೊಟ್ಟರು. ದೇವರಾಜ್ ಸರ್ ಕೂಡ ಇದ್ರು. ಇವತ್ತು ನೋಡೋಣ, ಇವತ್ತು 1 ವರ್ಷದ ನಂತರ ಬಂದಿದ್ದೀವಿ. ಯಾವುದೇ ಒಂದು ಕಂಪನಿ ಅಂತಂದ್ರೆ 1 ವರ್ಷ ಉತ್ಪನ್ನ ಬಳಸಿದ್ರು ಚೆನ್ನಾಗಾಗಿದೆ, ಡಾಕ್ಯುಮೆಂಟ್ರಿ ಮಾಡಬೇಕು ಅನ್ನೋದು ನಮ್ಮ ಪ್ರಯತ್ನ. ಯಾಕೆಂದರೆ ಒಬ್ಬರು ಫಾರ್ಮರು ಈ ವರ್ಷ ಬಳಸಿದ್ದಾರೆ, ಮುಂದಿನ ವರ್ಷ ಬಳಸ್ತಾರೆ, ಅದ್ರ ಮುಂದಿನ ವರ್ಷ ಬಳಸ್ತಾರೆ ಅಂದರೆ ಅವ್ರಿಗೆ ಗೋಲ್ಡನ್ ಸಾಯಿಲ್ ಉತ್ಪನ್ನದಿಂದ ಏನೋ ಉಪಯೋಗ ಆಗಿರಬೇಕು, ಮತ್ತು ಅವ್ರಿಗೆ ಅದರಿಂದ ಖುಷಿ ಕೊಟ್ಟಿರಬೇಕು, ನೆಮ್ಮದಿ. ಈಗ ನಾವು ಮನೆಯಲ್ಲಿ ಮಕ್ಕಳನ್ನ ಎಷ್ಟು ಚೆನ್ನಾಗಿ ಸಾಕ್ತೀವೋ, ಬೆಳೆ ಕೂಡ ರೈತರು ಅಷ್ಟೇ ಚೆನ್ನಾಗಿ ಸಾಕ್ತಾ ಇರ್ತಾರೆ. ಅವ್ರಿಗೆ ಅದು ಕಣ್ತುಂಬ ಹಾಗೆ ಕಾಣಿಸಿದ್ರೆ ಮಾತ್ರ ಅವ್ರಿಗೆ ಸಮಾಧಾನ ಇರುತ್ತೆ. ಸರ್, ನಿಮ್ಗೆ ಆ ಸಮಾಧಾನ ಇದೆಯಾ ಸರ್? ಮುಂದಿನ ವರ್ಷಗಳಲ್ಲಿ ಗೋಲ್ಡನ್ ಸಾಯಿಲ್ ಬಳಸ್ಬೋದಾ? ಯಾಕೆಂದ್ರೆ ನೀವು ಸತತವಾಗಿ ಬಳಸ್ತೀರಾ. ಮೇಡಮ್, ಬಳಸಬಹುದೇನು ಮೇಡಮ್? ಬಳಸಲೇಬೇಕು, ನಾವು ಬಳಸಲೇಬೇಕು, ರಾಸಾಯನಿಕಗಳನ್ನ ಬಳಸಲ್ಲ. ಒಟ್ಟಾರೆ ಗೋಲ್ಡನ್ ಸಾಯಿಲ್ ಉತ್ಪನ್ನಗಳು ನಿಮಗೆ ಅನುಕೂಲ ಮಾಡಿಕೊಟ್ಟಿದೆ ಸರ್. ನೀವು ಎಷ್ಟು ಜನ ರೈತರಿಗೆ ನಮ್ಮ ಗೋಲ್ಡನ್ ಸಾಯಿಲ್ ಉತ್ಪನ್ನದ ಬಗ್ಗೆ ನಿಮ್ಮಿಂದ ಮಾಹಿತಿಯನ್ನು ತಗೊಂಡಿದ್ದಾರೆ? ಯಾಕೆಂದ್ರೆ ನಿಮ್ ತೋಟ ಹಾಳಾಗಿತ್ತು. ನಾವು ಕೇಳಿದವರಿಗೆಲ್ಲ ಹೇಳಿದೀವಿ ಮೇಡಮ್, ತುಂಬಾ ಜನ ಕೇಳಿದೀವಿ. ಅಂದಾಜು ಒಂದು 20-25 ಜನ ಕೇಳಿದೀನಿ. 20-25 ಜನ ಕೇಳಿದ್ರು. ಯಾಕೆಂದ್ರೆ ನಿಮ್ ತೋಟ ಹಾಳಾಗಿದ್ದು ಇವ್ರ ತೋಟ ರೋಡ್ಗೆ ಕಾಣಿಸುತ್ತೆ. ಹಾಳಾಗಿದೆ ತೋಟ, ಇವತ್ತು ಮೈ ತುಂಬಿ ನಿಂತಿದೆ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, 7 ವರ್ಷದ ತೋಟ. ಅಲ್ಲಿಗೆ ಕೂಡ ಹೋಗೋಣ, ಹೋಗಿ ಅದ್ರ ಬಗ್ಗೆ ಮಾಹಿತಿಯನ್ನ ಮತ್ತೆ ತಗೊಳ್ಳೋಣ. ಈಗ ಶುಂಠಿ ಬೆಳೆ ಬಹಳ 1.5 ತಿಂಗಳದ್ದು ಇಷ್ಟು ಅದ್ಭುತವಾಗಿ ಬರ್ತಾ ಇದೆ. ಇದು ಸಂಪೂರ್ಣವಾಗಿ ಇನ್ನೂ ಚೆನ್ನಾಗಿ ಬರಲಿ, ನಾವು ಅದಕ್ಕೆ ಸರಿಯಾದ ಮಾಹಿತಿ ಕೂಡ ಕೊಡ್ತೇವೆ. ಮತ್ತೆ ಈ ಬೆಳೆ ಸಂಪೂರ್ಣವಾಗಿ ಬಂದು ಉತ್ತಮ ಲಾಭ ಬಂದು ನಿಮ್ಗೆ ಲಾಭದಾಯಕವಾಗ್ಲಿ ಅಂತ ನಾವು ಕೇಳ್ಕೊಂತ ನಿಮ್ಗೆ ಧನ್ಯವಾದ ಹೇಳ್ತೀನಿ ಸರ್. ಧನ್ಯವಾದಗಳು. ಆ ಅಡಿಕೆ ತೋಟಕ್ಕೆ ಹೋಗೋಣ.